ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ವಿಶೇಷವಾದ ಒಂದು ಪರಿಹಾರದ ಬಗ್ಗೆ ಈ ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ದೇವಿಯ ದೇವಸ್ಥಾನದಲ್ಲಿರುವಂಥ ಉಪಾಸಕರು ತಿಳಿಸಿರುವ ವಿಶೇಷವಾದ ಒಂದು ಪರಿಹಾರ ಸ್ನೇಹಿತರೆ ಈ ಪರಿಹಾರನ ನೀವು ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ಮಾಡಿಕೊಳ್ಳುವಂತಹ ವಿಶೇಷವಾದ ಒಂದು ಪರಿಹಾರ ಈ ಪರಿಹಾರ ಮಾಡಿಕೊಳ್ಳೋದ್ರಿಂದ ನಮಗೆ ಯಾವೆಲ್ಲ ಲಾಭಗಳು ಸಿಗುತ್ತೆ ಹಾಗೂ ಮನೆಯಲ್ಲಿ ಏನೇ ನಾವು ಒಂದು ತೊಂದರೆ ಪಡ್ತಾಯಿದ್ದೀವಿ ಇದ್ರೆ ಅವಮಾನಗಳು ಪಡ್ತಾ ಇದ್ರೆ ಅರ್ಧಕ್ಕೆ ನಿಂತಿರುವ ಕೆಲಸಗಳು ಯಾವುದೇ ಇರಬಹುದು ಬಹು ಬೇಗ ಕೈಗೂಡುತ್ತೆ ಈ ಕೆಲಸಗಳು ಆಗೋದೇ ಇಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ ಹಾಗೂ ತುಂಬ ಮುಖ್ಯವಾಗಿ ಈ ಹಣಕಾಸಿನ ವಿಚಾರ ಏನೇ ಇರ್ಬೋದು ನೀವು ಯಾರಿಗಾದರೂ ಕೊಟ್ಟಿದ್ರೆ ಇಲ್ಲಾಂದರೆ ಅವರಿಂದ ನೀವು ತಗೊಳ್ಬೇಕು ಅನ್ನೋದಿದ್ರೆ ಹಾಗೂ ಏನಾದರೂ ನೀವು ಚೀಟಿಗಳು ಹಾಕಿದರೆ ಹಾಗೂ ಏನಾದರೂ ಲೋನ್ಗಳು ನಾವು ಅಪ್ಲೈ ಮಾಡಿದ್ದೀವಿ ಅರ್ಧಕ್ಕೆ ನಿಂತಿದೆ ಅದು ಏನು ಮುಂದುವರಿಸ್ಕೊಂಡು ಹೋಗ್ತಾ ಇಲ್ಲ ಅನ್ನೋರಾದರೆ ಮನೇನ ಅರ್ಧಕ್ಕೆ ಕಟ್ಟಿ ನಿಲ್ಸಿರೋರು ತುಂಬ ಕನಸು ಕಟ್ಕೊಂಡಿದ್ದೀವಿ ಮನೆ ಒಂದು ಸ್ವಲ್ಪ ಚಿಕ್ಕದಾಗ ಆದ್ರೂ ನಮ್ಮ ಒಂದು ಸ್ವಂತ ಮನೆ ಇರಬೇಕು ನಮಗೆ ಅನ್ನೋರು ತುಂಬ ವಿಶೇಷವಾಗಿ ನಾವು ಸ್ವಲ್ಪ ಜಾಗನಾದರೂ ತಗೊಂಡು ಅದರಲ್ಲಿ ನಾವು ಏನಾದರೂ ವ್ಯವಸಾಯ ಮಾಡೋದು ವ್ಯಾಪಾರ ಏನೋ ಒಂದು ಮಾಡ್ಕೊಳ್ಬೇಕು ಅನ್ನುವ ವಿಶೇಷವಾದ ಕನಸುಗಳನ್ನ ಒತ್ತಿರೋರಿಗೆ ತುಂಬ ವಿಶೇಷವಾದ ಒಂದು ಸಂಖ್ಯೆಗಳ ಬಗ್ಗೆ ಹಾಗೂ ಈ ಒಂದು ಬೀಜ ಮಂತ್ರ ವಾರಾಹಿ ದೇವಿಯ ತುಂಬ ಶಕ್ತಿಶಾಲಿಯಾದ ಈ ಬೀಜ ಮಂತ್ರನ ಸುಮಾರು ನಾವು ಯಾವುದೇ ಒಂದು ಕಷ್ಟದಲ್ಲಾದ್ರೂ ಈ ಮಂತ್ರವನ್ನು ನೂರ ಎಂಟು ಬಾರಿ ಅಥವಾ ನಲವತ್ತೆಂಟು ಬಾರಿ ಹೇಳ್ಕೊಳ್ತಾ ಹೇಳ್ಕೊಳ್ಬೇಕು ಸ್ನೇಹಿತರೆ ಹೇಳ್ಕೊಂಡು ಆಮೇಲೆ ಈ ಸಂಖ್ಯೆಗಳನ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಅನ್ರೋಲ್ಡ್ ಬುಕ್ ತಗೊಂಡು ಒಂದು ಪೇಜು ಒಂದು ಪೇಪರ್ ತಗೊಳ್ಳಿ ಅದರಲ್ಲಿ ನೀವು ಒಂದು ಕೆಂಪು ಪೆನ್ನನ್ನು ತಗೊಂಡು ಈ ಸಂಖ್ಯೆಗಳನ್ನ ಬಿಡಿಸ್ಬೇಕಾಗುತ್ತೆ ಇದನ್ನು ನಾವು ಪ್ರತಿ ಶುಕ್ರವಾರ ಮಾಡ್ಕೊಳ್ಬಹುದು ಇಲ್ಲಾಂದರೆ ತಿಂಗಳಲ್ಲಿ ಒಂದು ಸಾರಿ ನೀವು ಒಮ್ಮೆ ಶುಕ್ರವಾರ ಪ್ರಾರಂಭ ಮಾಡಿದ್ರೆ ನೆಕ್ಸ್ಟ್ ಮಂತ್ ಯಾವುದಾದ್ರೂ ಒಂದು ಶುಕ್ರವಾರ ಇದನ್ನ ಈ ಸಂಖ್ಯೆಗಳನ್ನ ಬಿಡಿಸಿ ನಿಮ್ಮ ಒಂದು ಪರ್ಸಲ್ಲಿ ಇಟ್ಕೊಳ್ಬಹುದು ನಾವು ಹಣಕಾಸು ಎಲ್ಲಿಡ್ತೀವಿ ನಮ್ಮ ಪ್ರತಿನಿತ್ಯ ನಾವು ಕೆಲಸಕ್ಕೆ ಹೋಗುವಾಗ ಒಂದು ವಾಲೆಟ್ ಅಂತ ಇಟ್ಕೊಂಡಿರ್ತೀವಿ ಒಂದು ಬ್ಯಾಗ್ ಅಂತ ಇಟ್ಕೊಂಡಿರ್ತೀವಿ ನೋಡಿ ಅದರಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಎಲ್ಲದಕ್ಕೂ ಒಂದು ಮೂಲ ಮಂತ್ರ ಅನ್ನೋ ಥರ ತುಂಬ ಶಕ್ತಿಶಾಲಿಯಾದ ಈ ಮಂತ್ರನ ನೀವು ಶ್ರೀಮ್ ಅಂತ ಬರೆದು ಬಿಟ್ಟು ಆಮೇಲೆ ಈ ಥರ ಮೂರು ಬಾಕ್ಸ್ ಹಾಕ್ಕೊಳ್ಬೇಕಾಗುತ್ತೆ ಆ ಮೂರು ಬಾಕ್ಸಲ್ಲೂ ಈ ಸಂಖ್ಯೆಗಳನ್ನ ನಾನು ನೋಡಿಸಿದ್ದೀನಿ ನೋಡಿ ಅದನ್ನೆಲ್ಲ ಕ್ಲೀನಾಗಿ ಅಲ್ಲಲ್ಲೇ ಆ ಜಾಗದಲ್ಲೇ ಆ ಸಂಖ್ಯೆಗಳು ಬರೋ ಥರ ಬರ್ಕೊಳ್ಬೇಕಾಗುತ್ತೆ ಪ್ರತಿನಿತ್ಯ ನೀವು ಬೇಕಂದರೆ ಈ ಶ್ರೀಮ್ ಎನ್ನುವ ತುಂಬ ಶಕ್ತಿಶಾಲಿಯಾದ ಬೀಜ ಮಂತ್ರನ ನಲ್ವತ್ತೆಂಟು ನೂರ ಎಂಟು ಬಾರಿ ಹೇಳ್ಕೊಳ್ತಾ ಇರಿ ಹೇಳ್ಕೊಳ್ಳುವಾಗ ನಮಗೆ ಯಾವಾಗ ಬದಲಾವಣೆ ಒಂದು ಚೇಂಜಸ್ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಇದ್ರನ್ನ ನಾವು ಪರ್ಸಲ್ಲೇ ಇಟ್ಕೊಳ್ಬೇಕಾಗುತ್ತೆ ಆಮೇಲೆ ಇದನ್ನು ನೀವು ತಿಂಗಳಿಗೊಮ್ಮೆ ಇದ್ರನ್ನ ಬದಲಾಯಿಸ್ಕೊಳ್ಬಹುದು ಅಷ್ಟು ವಿಶೇಷವಾದ ಒಂದು ಸಂಖ್ಯೆಗಳು ಆ ಸಂಖ್ಯೆಗಳ ಜೊತೆ ಈ ಶ್ರೀಮ್ ಅನ್ನೋದು ಸ್ನೇಹಿತರೆ ಶುಕ್ರವಾರ ನಾವು ಈ ವಾರದಲ್ಲೇ ಹಬ್ಬನ ಆಚರಣೆ ಮಾಡಿದ್ದೀವಿ ತುಂಬ ಜನ ಹಬ್ಬನ ಆಚರಣೆ ಮಾಡೋದಕ್ಕೆ ಆಗಿರಲ್ಲ ಕಾರಣಾಂತರಗಳಿಂದ ಅವ್ರಿಗೂ ಕೂಡ ಲಕ್ಷ್ಮೀ ಕಟಾಕ್ಷ ಬೇಕು ಅನ್ನೋರಾದರೆ ನೋಡಿ ಸ್ನೇಹಿತರೆ ತಪ್ಪದೇ ಈ ಶುಕ್ರವಾರ ನೀವು ಪೂಜೆ ಮಾಡುವಾಗ ಈ ಒಂದು ಸಂಖ್ಯೆಗಳನ್ನ ಬಿಡಿಸ್ಕೊಳ್ಳಿ ಒಂದು ಪೇಪರಲ್ಲಿ ಬಿಡಿಸಿ ದೇವ್ರ ಮನೆಯಲ್ಲಿ ಮೊದಲಿಗೆ ಇಟ್ಟು ಒಂದು ಕೋರಿಕೆಯನ್ನು ಕೇಳ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಹಣಕಾಸಿನ ಸಮಸ್ಯೆ ಇರಬಹುದು ಇಲ್ಲ ಅಂದರೆ ಒಂದು ಕೆಲಸಕ್ಕೆ ಆಗಿರಬಹುದು ಮದುವೆ ಆಗಬೇಕು ಅನ್ನೋದಿದ್ದರೆ ಮಕ್ಕಳಾಗಬೇಕು ಅನ್ನೋದಿದ್ರೆ ಯಾವ ಕೋರಿಕೆನಾದರೂ ಆಗಿರಬಹುದು ಅಷ್ಟು ವಿಶೇಷವಾದ ಈ ಸಂಖ್ಯೆಗಳಲ್ಲಿ ಅಷ್ಟು ಶಕ್ತಿ ಇದೆ ನಾವು ಕೇಳಿಕೊಳ್ಳುವಾಗ ನಮ್ಮ ಮನಸ್ಸಲ್ಲಿ ಒಂದು ಶ್ರದ್ಧಾಭಕ್ತಿ ನಂಬಿಕೆ ಇದ್ದರೆ ಆ ಕೆಲಸ ನಮಗೆ ಕೈಗೂಡುತ್ತೆ ಅನ್ನೋದಾದರೆ ತಪ್ಪದೇ ತಾಯಿಯ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಮನೆ ಕಟ್ಟೋದಿರ್ಬೋದು ನೀವು ಇಲ್ಲಾಂದರೆ ಮನೆ ಮಾರೋದಿರ್ಬೋದು ಜಮೀನು ಮಾರೋದಿರ್ಬೋದು ಏನೇ ಇರಬಹುದು ಸ್ನೇಹಿತರೆ ತುಂಬ ವಿಶೇಷವಾಗಿ ವಾರಾಹಿ ದೇವಿ ಬಂದು ಈ ಭೂಮಿ ವಿವಾದಗಳಿಗೆ ಸಂಬಂಧಪಟ್ಟಂತೆ ಆಸ್ತಿ ವಿಚಾರಗಳಲ್ಲಿ ಸಂಬಂಧಪಟ್ಟಂತೆ ವಿಶೇಷವಾಗಿ ತಾಯಿಯ ಆಶೀರ್ವಾದ ಸಿಗುತ್ತೆ ಅದು ನಮ್ಮ ಕಡೆ ನ್ಯಾಯ ಇರಬೇಕು ನ್ಯಾಯಯುತವಾಗಿ ನಾವು ನಡ್ಕೊಳ್ತಾ ಇದ್ದೀವಿ ಆದರೂ ನಮಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಾಗ ಮಾತ್ರ ತಾಯಿ ಸಹಿಸ್ಕೊಳ್ಳಲ್ಲ ಆ ತಾಯಿ ನಮಗೆ ನಮ್ಮ ಜೊತೆ ನಿಲ್ತಾಳೆ ಸ್ನೇಹಿತರೆ ಅಷ್ಟು ವಿಶೇಷವಾದ ಒಂದು ಬೀಜ ಮಂತ್ರ ಹಾಗೂ ಈ ಸಂಖ್ಯೆಗಳು ಈ ಸಂಖ್ಯೆ ತಿಂಗಳಿಗೊಮ್ಮೆ ಬದಲಾಯಿಸುವಾಗ ಈ ಚೀಟಿನ ನೀವು ಚಿಕ್ಕ ಚಿಕ್ಕ ಪೀಸ್ ಮಾಡಿಬಿಟ್ಟು ಸಾಂಬ್ರಾಣಿನಲ್ಲಾದರೂ ಹಾಕ್ಬೋದು ಇಲ್ಲಾಂದರೆ ಯಾವುದಾದ್ರೂ ತುಳಿದೆ ಇರುವ ಗಿಡದಲ್ಲಿ ಹಾಕಬೇಕು ಅಷ್ಟೇ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು